ನಮ್ಮ ತಂದೆ ತಾಯಿಗಳು ಸತ್ತೋದ ಮೇಲೆ ನಮ್ಮ ಮಕ್ಕಳಿಗೆ ಒಂದು ಗೋಲ್ಡ್ ಫ್ರೇಮ್ ಅನ್ನ ಹಾಕೋದ್ರ ಮೂಲಕ ನಮ್ಮ ತಂದೆ ತಾಯಿ ಫೋಟೋನ ತೋರಿಸ್ಬಿಟ್ಟು ಅವರೇ ನಿಮ್ಮ ಅಜ್ಜಿ, ಇದೇ ನಮ್ಮ ಅಪ್ಪ, ಇದೇ ನಮ್ಮ ಅಮ್ಮ ಅನ್ನೋದ್ಕಿಂತ ನಮ್ಮ ತಂದೆ ತಾಯಿಗಳು ಬದುಕಿರ್ಬೇಕಾದ್ರೆ ಬಂಗಾರದಂತ ಬದುಕನ್ನ ಬಾಳೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಆ ರೀತಿಯ ಕೆಲವು ಸಣ್ಣ ಪುಟ್ಟ ಕನಸುಗಳನ್ನ ಕಂಡ ಮಗ ನನ್ನ ಮಗಳು ಅಂತೇಳಿ ಹೇಳಿಸ್ಕೊಳ್ಳುವಂತಹ ಒಂದು ಕೆಲಸದಲ್ಲಿ ನೀವು ಪಾತ್ರರಾಗಿರಿ ನಿಮ್ಮ ತಂದೆ ತಾಯಿಗಳಿಗೆ. ಯಾಕಂದ್ರೆ ಅವರು ತುಂಬಾ ಭರವಸೆಯನ್ನು ಇಟ್ಕೊಂಡಿರೋದು ಯಾರ ಮೇಲೆ ಅಂತಂದ್ರೆ ತಮ್ಮ ಮಕ್ಕಳುಗಳ ಮೇಲೆ. ತಮ್ಮ ಜೀವನ ಸವಿತಿದ್ರು ಕೂಡ ನಮ್ಮ ಜೀವನದ ನಿರ್ಮಾಣದಲ್ಲಿ ತೊಡಗಿರ್ತಕ್ಕಂತಹ ಯಾವ್ದಾದ್ರು ನಿಸ್ವಾರ್ಥ ಜೀವಿಗಳಿದಾರಂತಂದ್ರೆ ಅದು ಜಗತ್ತಿನಲ್ಲಿ ತಂದೆ ಮತ್ತು ತಾಯಿನ ಬಿಟ್ಟರೆ ಯಾರೂ ಇಲ್ಲ. ನನಗೆ ನೀವು ಇಲ್ಲ, ನಿಮಗೆ ನಾನು ಅಲ್ಲ, ಯಾರೂ ಬರಲ್ಲ. ಆ ಟೈಮಲ್ಲಿ ಬರೋರು ಯಾರಪ್ಪ ಅಂತಂದ್ರೆ ತಂದೆ ತಾಯಿಗಳೇ. ನನಗೇನಾದ್ರೂ ಆಕ್ಸಿಡೆಂಟ್ ಆಗಿದೆ, ನನಗೆ ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಒಳಪಟ್ಟಿದ್ದೀನಿ ಅಂತಂದ್ರೆ ಅದಕ್ಕೆ ಅದೇ ಪ್ರೀತಿಯಿಂದ ಬಂದು ಅದೇ ಮಮಕಾರದಿಂದ ನನ್ನನ್ನ ಸಾಕಿ ಸಲುವಂತವಳು ಯಾರಪ್ಪ ಅಂತಂದ್ರೆ ನನ್ನ ತಂದೆ ಬಿಟ್ರಂದ್ರೆ ನನ್ನ ತಾಯಿ. ಸೊ ಅವರ ಪ್ರೀತಿಗೆ ಯಾರು ಕೂಡ ಮ್ಯಾಚ್ ಮಾಡಕ್ಕಾಗಲ್ಲ. ಅವ್ರು ಇಟ್ಟಿರ್ತಕ್ಕಂತಹ ಭರವಸೆಯನ್ನ ನಾವು ಸಕ್ಸಸ್, ಯಾವುದೇ ಒಂದು ಸಕ್ಸಸ್ ಅನ್ನ ಕಾಣೋದ್ರ ಮೂಲಕ ಇಂತಿಷ್ಟು ರೀತಿಯಲ್ಲಿ ನಿರ್ವಹಿಸುವಂತಹ ಒಂದು ಕರ್ತವ್ಯವನ್ನ ನಾವು ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ.